राज्यले सुत्ती बंगारप्पनोर मुख्यमंत्री और सहकार कुट्रव आ दुड सभी हत लक्ष मीर सभी आवत्तु नम्म बेडिके मेरेगे कोरिके मेरेगे अंदु रक्षणा मंत्री शरद पवार बंदिद्दरु नल्वत्तक्कु मीरिंद धर्माधिकारी विविध धर्मपीठद धर्माधिकारी बंदिद्दरु आवत्तु दोड्ड आवत्तु कूड नीवु इरलिल्ल आवत्तु निम्म हेसरन्नु हाकित्तु बरलिल्ल ऐने इरलि कनकगोपुर ध्वंस माडलायितु ಅದು ಯಾರು ದಾಸಶ್ರೇಷ್ಠ ಕನಕದಾಸರು ಕೃಷ್ಣನ ದೊಡ್ಡ ಭಕ್ತರು ಕಾಗಿನಲ್ಲಿ ಆದಿಕೇಶವನ ಹೆಸರಿನಲ್ಲಿ ಅವರ ಕೃತಿಗಳೆಲ್ಲ ಇರತಕ್ಕಂತದ್ದು ಹಾಗಾಗಿ ಏನೋ ಒಂದು ಭಾವನಾತ್ಮಕ ಸಂಬಂಧ ಅದು ಉಡುಪಿಯಲ್ಲಿ ಇದ್ದಂತ ಕನಕಗೋಪುರಕ್ಕೂ ಕನಕ ಭಕ್ತರಿಗೂ ಕೂಡ ಕೃಷ್ಣ ಭಕ್ತರಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದನ್ನು ಧ್ವಂಸ ಆಗೋಯ್ತು ಅವಾಗ ನಾನೇ ನಮ್ಮ ಪಿಜಾವರ್ಷಿಗಳು ಬಹುಶಃ ಮಾಧ್ಯಮದಲ್ಲ ದೊಡ್ಡ ಚರ್ಚೆ ಆಯಿತು ಆಮೇಲೆ ಪಿಜಾವರ್ಷಿಗಳು ನಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಆ ವಿವಾದಕ್ಕೆ ಒಂದು ತೆರೆ ಎಳೆದರು ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಕಂಡರು ಮತ್ತು ರಾಷ್ಟ್ರೀಯ ಕನಕ ಜಯಂತಿಯನ್ನು ಉಡುಪಿಯಲ್ಲಿ ಮಾಡುವುದಾಗಿ ಘೋಷಣೆ ಮಾಡಿದರು ಅವತ್ತು ಅನಂತ್ ಕುಮಾರ್ ಇದ್ದರು ಎಲ್ಲರೂ ಸೇರಿ ಹಾಗಾಗಿ ಇವೆಲ್ಲ ಚರಿತ್ರೆ ಇತ್ತು ಯಾಕೆಂದರೆ ಒಬ್ಬ ಮಠಾಧೀಶನ ಹುಡುಕಬೇಕಾದ್ರೆ ಸುಲಭ ಅಲ್ಲ ಅದು ಬ್ರಹ್ಮಚಾರಿನೇ ಬೇಕು ಅವತ್ತು ನಂಜನಗೂಡಿನ ತಾರಕಾನಂದ ಅವರವರು ಆರ್ ಎಸ್ ಎಸ್ ನಲ್ಲಿ ಇದ್ದವರು ವಾಜಪೇಯಿ ಮತ್ತು ಅದ್ವಾನಿಯವರ ಜೊತೆ ಎಮರ್ಜೆನ್ಸಿಯಲ್ಲಿ ಮೈಸೂರು ಜೈಲಲ್ಲೂ ಕೂಡ ಇದ್ದರು ಅವರು 78ರಲ್ಲಿ ಎಲೆಕ್ಷನ್ಗೂ ಕೂಡ ನಿಂತಿದ್ರು ನಂಜನಗೂಡಿಂದ ದಿ ಅನ್ಡಿವೈಡೆಡ್ ಜನತಾ ಪಾರ್ಟಿಯಿಂದ ನಾವೆಲ್ಲ ಹೋಗಿ ಅವ್ರನ್ನ ಕೇಳಿಕೊಳ್ಳಾಗಿ ಪ್ರದೇಶ್ ಕುರುಬರ ಸಂಘ ನಾವು ಎಲ್ಲ ಸಿಕ್ಕಿ ಮೂರು ತಿಂಗಳು ಸಮಯ ತಗೊಂಡು ಒಪ್ಪಿಕೊಂಡ್ರು ಅವರು 63 ವರ್ಷ ಮತ್ತು ಆಧ್ಯಾತ್ಮದಲ್ಲಿ ಅಪಾರವಾದಂಥ ಅನುಭವ ಸ್ವತಃ ಅವರ ತಂದೆ ವೈದ್ಯ ವೀರಣ್ಣ ಅಂಥೇಳಿ ಪಂಡಿತರವರು ಅಪಾರವಾದಂಥ ಗೌರವ ಅವ್ರ ಬಗ್ಗೆ ಅವರು ಒಪ್ಪಿಕೊಂಡಿದ್ದೆ ನಮ್ಮ ಪುಣ್ಯ ಅದನ್ನು ಆಗಲೂ ಕೂಡ ನೀವು ಜರಿದ್ರಿ ಯಾವನು ಆರ್ ಎಸ್ ಎಸ್ನ ತೊಗೊಂಬಂದು ಮಠಕ್ಕೆ ಸ್ವಾಮಿ ಮಾಡ್ತಾ ಇದ್ದೀರಾ ನಾವು ಒಪ್ಪಲ್ಲ ಅಂದ್ರಿ ನೀವು ಆದರೂ ಇಲ್ಲ ಒಪ್ಕೊಳ್ಳಿ ಬರಬೇಕು ಯಾರು ಸಿಗಲ್ಲ ಬ್ರಹ್ಮಚಾರಿಗಳು ಯಾರು ಈ ಸಮುದಾಯಗಳಲ್ಲಿ ಸಿಗಲ್ಲ ಸಿಕ್ಕಿದ್ದಾರೆ ಅಂತಂತೇಳಿ ಅವತ್ತು 1992 ಇಸ್ವಿ ಫೆಬ್ರವರಿ 8-9 ಒಂದು ದೊಡ್ಡ ಕಾರ್ಯಕ್ರಮ ಅವತ್ತು ದೊಡ್ಡ ಕಾರ್ಯಕ್ರಮ ಭಾಳಷ್ಟು ಜನ ಜನಪ್ರತಿನಿಧಿಗಳು ಮಂತ್ರಿಗಳು ದಕ್ಷಿಣ ಭಾರತದ ತುಂಬೆಲ್ಲ ಜನ ಬಂದಿದ್ದರು ಶಿವಾಜಿರಾವ್ ಶೇಂಡಿಗೆ ಅಂತೇಳಿ ಮಹಾರಾಷ್ಟ್ರದ ನಮ್ಮ ಮಂತ್ರಿಗಳು ಅವರೆಲ್ಲರೂ ಆ ಕಡೆಯಿಂದ ಜನ ಬಂದಿದ್ದರು ಹಾಗಾಗಿ ಈ ಕುರುಬ ಸಮುದಾಯಕ್ಕೆ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅದಕ್ಕೊಬ್ಬ ಸಾಂಸ್ಕೃತಿಕ ನಾಯಕತ್ವ ಆಧ್ಯಾತ್ಮಿಕ ನಾಯಕತ್ವ ಕೊಡಬೇಕು ಸ್ವಾಮಿಗಳನ್ನು ಕೂಡ ನಾವು ಮಾಡಿರುವುದು ಆ ನಂತರದಲ್ಲಿ 4 ಕಡೆ ಮಠಗಳನ್ನು ಮಾಡಲಾಯಿತು ಮೈಸೂರಲ್ಲಿ ಮಾಡಿದ್ದೀವಿ ತಿಂತಿಣಿ ಬ್ರಿಡ್ಜ್ ಅಂತೇಳಿ ಕೃಷ್ಣಾ ನದಿಯ ದಂಡೆ ಮೇಲೆ ರಾಯಚೂರು ಮತ್ತು ಗುಲ್ಬರ್ಗ ಜಂಕ್ಷನಲ್ಲಿ ಮಾಡಿದ್ದೀವಿ ಒಂದು ಹೊಸದುರ್ಗದಲ್ಲಿ ಮಾಡಿದ್ದೇವೆ ಹೀಗಾಗಿ 4 ಕಡೆ 4 ಮಠಗಳನ್ನು ಮಾಡಿದ್ದೀವಿ ಅವು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಈ ಸಮುದಾಯಗಳಿಗೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅದರ ಹಾಗಾಗಿ ಬಹುಶಃ ಅವತ್ತು ನೀವೆಲ್ಲ ಹೆಚ್ಚು ಸಹಕಾರ ಕೊಟ್ಟಿದ್ರೆ ಇನ್ನೂ ಹೆಚ್ಚಾಗಿ ಬೆಳೀತಾ ಇತ್ತು ಅವತ್ತೆಲ್ಲರೂ ಹೆಚ್ಚು ಸಹಕಾರ ಕೊಟ್ಬಿಟ್ಟಿದ್ರೆ ಇನ್ನೂ ಭಾಳ ದೊಡ್ಡದಾಗಿ ಬೆಳೀತಾ ಇತ್ತು ಆದರೂ ಪರವಾಗಿಲ್ಲ
ಈಗಲೂ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಈಗಲೂ ತಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಹಿಂದೆ ಆಗಿದ್ದಿರಲಿ, ಮುಂದೆ ನಿಮ್ಮ ಸಹಕಾರ ಮಠಕ್ಕೂ ಬೇಕು, ಸಮಾಜಕ್ಕೂ ಬೇಕು, ಸಮುದಾಯಕ್ಕೂ ಬೇಕು, ಎಲ್ಲರಿಗೂ ಕೂಡ ಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ರು. ಮತ್ತೆ ರೆಸ್ಟೋರ್ ಆಯಿತು, ಕನಕ ಗೋಪುರ ಮಹಾಸ್ವಾಮಿಗಳು ಕಟ್ಸಿದ್ರು ಮತ್ತೆ ಅದನ್ನು. ಅದರ ಜೊತೆಗೆ ಇಡೀ ಸಮುದಾಯವನ್ನು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತಂತೇಳಿ ನಾನು ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಶುರು ಮಾಡಿದೆ. ಅದಕ್ಕೂ ನಿಮ್ಮ ಸಹಕಾರವು ಊರು ಕುರುಬ್ರೆ ನೆಟ್ಟಿಗಿಲ್ಲ, ಓಹೋಹೋ ಅಂತ ಇರಲಿ, ಪರವಾಗಿಲ್ಲ. ಹಿಂದುಳಿದ ವರ್ಗದ ಕುರುಬ ಸಮುದಾಯ ST ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ಹೋರಾಟ ಭಾಳ ದಿವಸಗಳಿಂದ ನಡೀತಾ ಇದ್ದದ್ದು ಭಾಳ ತೀವ್ರತರವಾಗಿ ಆಗ್ತಾ ಇದೆ. ಆದರೆ ಇದರಲ್ಲಿ ಸಿದ್ದರಾಮಯ್ಯನವರು ನಮ್ಮ ಹಿರಿಯ ನಾಯಕರವರು, ಸಮಾಜದಿಂದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥವ್ರು, ಅವರು ನನ್ನನ್ನು ಕರೆದಿಲ್ಲ. ಮತ್ತು RSS ಹೈಜಾಕ್ ಮಾಡ್ತಾ ಇದೆ ಇದೆಲ್ಲ. ಸಿದ್ದರಾಮಯ್ಯನವರು ಅನುಭಾವಿಕರು, ಹಿರಿಯರು. ಒಂದು ಸಮುದಾಯ, ಅದರಲ್ಲೂ ಕುರಿಗಾರ ಸಮುದಾಯ, ತಾನು ST ಗುಂಪಿಗೆ ಸೇರಬೇಕು ಅಂತಕ್ಕಂಥ ಹೋರಾಟ ಮಾಡೋ ಸಂದರ್ಭದಲ್ಲಿ ತಾವು ಸಹಕಾರ ಕೊಡಬೇಕಿತ್ತು. ಏಕೆಂತಂದರೆ ಇಡೀ ಕುರುಬ ಸಮುದಾಯ ನಿಮಗೆ ತನು ಮನ ಧನ ಅರ್ಪಣೆ ಮಾಡಿದೆ. ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಇಡೀ ಸಮುದಾಯದ ತ್ಯಾಗ, ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ. ಅದಕ್ಕೆ ಹೋರಾಟ ಯಾಕೆ ಅಂತ ಕೇಳಿದ್ದೀರ ನೀವು. ಹೋರಾಟ ಬೇಕು. ಜನತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಇಲ್ಲದೆ ಯಾವುದು ಸಿಕ್ಕಿಲ್ಲ. ನೀವೇ ಹೋರಾಟ ಯಾಕೆ ಅಂತಂದರೆ ಏನು ಹೇಳೋದು? ಹಾಗಾದ್ರೆ ನೀವು ಯಾವುದು ಹೋರಾಟ ಇಳಿದಿಲ್ಲ ಅಂತ ಕಾಣ್ತದೆ. ನೀವು ಜೊತೆಗೂಡಬೇಕಿತ್ತು. ಏಕೆ ನಿಮ್ಗೆ ಇಷ್ಟೊಂದು ದೊಡ್ಡ ಸ್ಥಾನ, ನಮ್ಮ ಸಮುದಾಯ ಮತ್ತು ಇತರೆ ಸಮುದಾಯಗಳ ಸಹಕಾರದಿಂದ ತಮಗೆ ಸಿಕ್ಕಿತ್ತು. ನೀವು ಮಾರ್ಗದರ್ಶನ ಮಾಡಬೇಕು. ಬಹುಶಃ ನೀವು ಮಾರ್ಗದರ್ಶನ ಮಾಡಿದರೆ ಮುಖ್ಯಮಂತ್ರಿಯಾಗಿ, ನೀವು ಉದ್ದಕ್ಕೂ ಉಪಮುಖ್ಯಮಂತ್ರಿಯಾಗಿದ್ದಿರಿ, ಮುಖ್ಯಮಂತ್ರಿಗಳಾಗಿದ್ದಿರಿ, ಈ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಬಹುಶಃ ನೀವು ಈ ಸಮುದಾಯಗಳನ್ನು ಮಾರ್ಗದರ್ಶನ ಮಾಡಿದರೆ ಇದು ಇನ್ನೂ ಬಹಳ ಎತ್ತರಕ್ಕೆ ಬೆಳೀತಾ ಇತ್ತು, ಬಹಳ ಎತ್ತರಕ್ಕೆ ಬೆಳೀತಾ ಇತ್ತು. ಹಿಂದುಳಿದ ವರ್ಗಗಳಿಗೂ ಕೂಡ ಒಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಕೇಂದ್ರ ಬೇಕು ಅಂಥೇಳಿನೇ ನಾವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಟ್ಟಿತ್ತು. ಆವಾಗ ನೀವು ನಮ್ಮ ಜೊತೆಯಲ್ಲಿರಲಿಲ್ಲ, ಈಶ್ವರಪ್ಪನವರು ಇರಲಿಲ್ಲ. ಅದು ಪ್ರದೇಶ ಕುರುಬರ ಸಂಘದ ಮುಕುಡಪ್ಪನವರು, ಲಿಂಗಣ್ಣಪ್ಪನವರು ಈ ಥರನ್ನ ಕಟ್ಕೊಂಡು 3 ವರ್ಷಗಳ ಸತತ ಪ್ರವಾಸದಿಂದ ಜನರನ್ನ ಒಗ್ಗೂಡಿಸೋದ್ರಿಂದ ಆಯ್ತದು. 1992 ಫೆಬ್ರವರಿ 8-9 ಕಾಗಿನೆಲೆಯಲ್ಲಿ ಪಟ್ಟಾಭಿಷೇಕ ಆಯಿತು. ಅದಕ್ಕೂ ಕೂಡ ನೀವು ಬಂದಿರಲಿಲ್ಲ. ನೀವು ಸೊ ಹಾಗಾಗಿ ಅದೆಲ್ಲ ಇರಲಿ. ಇವತ್ತು ಸುಮ್ಮನೆ ST ಯಾರೋ ಹೈಜಾಕ್ ಮಾಡಿಬಿಡ್ತಾರೇನೋ, ಹೈಜಾಕ್ ಈ ವಿಷಯ ವಿಚಾರ ಅಲ್ಲ. ಇದು ಒಂದು ಸಮುದಾಯಕ್ಕೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದ ಸರ್ಕಾರಗಳು ನಮಗೆ ಕೊಡಬೇಕು ಇದನ್ನು ಅಂತಕ್ಕಂಥ ಒಂದು ಆಗ್ರಹ, ಅದಕ್ಕಾಗಿ ಒಂದು ಹೋರಾಟ. ಅದು ಈಶ್ವರಪ್ಪನವರು ಪಾಪ ನಿಮ್ಮನ್ನು ಕರೆದಿದ್ದಾರೆ,
ಸ್ವಾಮಿಗಳು ಕೂಡ ತಮ್ಮನ್ನ ಕರೆದಿದ್ದಾರೆ, ರೇವಣ್ಣವರು ತಮ್ಮನ್ನ ಕರೆದಿದ್ದಾರೆ, ಎಚ್ ಎಂ ರೇವಣ್ಣವರು, ಬಂಡೆಪ್ಪನವರು ತಮ್ಮನ್ನ ಕರೆದಿದ್ದಾರೆ, ಎಲ್ಲರೂ ಕೂಡ ತಮ್ಮನ್ನ ಕರೆದಿದ್ದಾರೆ. ಹಾಗಾಗಿ ಇದು ಯಾವುದೋ ಒಂದು ಇದನ್ನು ಬಿಟ್ಟು ನೀವು ಜೊತೆಗೂಡಬೇಕು. ನಿಜ, ಯಾಕೆಂದರೆ ನೀವೇ ಹೇಳ್ಕೊತಾ ಇದ್ದೀರಾ, ಈಗ ನಾನು ಮಠ ಕಟ್ಟಿದೆ ಮತ್ತು ಕನಕ ಗೋಪುರ ಬಿದ್ದಾಗ ನಾನು ಅದು ಯಾವುದರಲ್ಲೂ ಇರಲಿಲ್ಲ ನಿಮ್ಮ. ಯಾಕೆಂದರೆ ಸಕ್ಸಸ್ ಹ್ಯಾಸ್ ಗಾಟ್ ಥೌಸಂಡ್ ಫಾದರ್ಸ್, ಯಶಸ್ಸಿಗೆ ಸಾವಿರಾರು ಗಂಡಂದಿರು, ತಂದೆಗಳು. ಎಲ್ಲ ಒಳ್ಳೆಯದಾದಮೇಲೆ ನಾನು ನಾನು ಅಂತ ಹೇಳ್ತಾ ಇದ್ದಾರೆ ಕೆಲವರು, ಇರಲಿ, ತೊಂದರೆ ಇಲ್ಲ. ಬಟ್ ಈಗಲಾದರೂ ನಾವೆಲ್ಲ ಮತ್ತು ನೀವು ಬನ್ನಿ, ನಿಮ್ಮ ನಾಯಕತ್ವದಲ್ಲಿ ನಾವು ಹೋಗ್ಲಿಕ್ಕೆ ತಯಾರಾಗಿದ್ದೀವಿ ಸಮಾಜದವರು. ಅದನ್ನು ಬಿಟ್ಬಿಟ್ಟು ನನ್ನನ್ನು ಕರೀಲಿಲ್ಲ, ಏನೋ ಯಾಕೆ ನಿಮಗೆ ವೈ ಗಿಲ್ಟಿ? ಬಾಗಲಕೋಟೆ ಕಾರ್ಯಕ್ರಮ ತುಂಬ ಸೊಗಸಾಗಿ ಆಯಿತು, ತುಂಬ ಸೊಗಸಾಗಿ ಆಯಿತು. ಯಾಕೆಂದರೆ ಬಾಗಲಕೋಟೆಯಲ್ಲಿ ಇಂದು ನಾನು ಕೂಡ ಹೋಗಿದ್ದೀನಿ, ಬಹಳ ದೊಡ್ಡದಾಗಿ ಅಲ್ಲಿ ಎಸ್ ಟಿ ಹೋರಾಟ ನಡೀತು. ಬಿಜಾಪುರ್, ಬಾಗಲಕೋಟೆ, ಬೆಳಗಾವಿಗೆಲ್ಲ ಹೋಗಿದ್ದೀನಿ ನಾನು. ನೀವು ಮುಖ್ಯಮಂತ್ರಿ ಇದ್ದಾಗ ಪಾಪ ಒಂದು ಐದಾರು ಜನ ಲಾಯರ್ಸ್ಗಳು ನಿಮ್ಮನ್ನು ಈ ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಬಂದಾಗ ಏನೋ ಸಣ್ಣ ಘರ್ಷಣೆ ಆಗಿ ಅವರು ಜೈಲಿಗೆ ಹುಟ್ಟಿದ್ರು ನಮ್ಮ ಸಮಾಜದ ಲಾಯರ್ಗಳೇ. ಹಾಗಾಗಿ ಅದೆಲ್ಲ ಮರೆತು ಬಿಡೋಣ ಅದನ್ನು, ಯಾಕೆಂದರೆ ಒಂದು ಮಠ ಕಟ್ಟೋದು ಸುಲಭ ಅಲ್ಲ. ಇತ್ತು ಮಠ ಕಟ್ಟು, ನಾನೇ ಫೌಂಡರ್ ಪ್ರೆಸಿಡೆಂಟ್, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರು ಪೀಠದ ಸ್ಥಾಪಕ ಅಧ್ಯಕ್ಷ, ನಾನು ಸ್ಥಾಪಕ ಅಧ್ಯಕ್ಷ. ಸಮುದಾಯದ ಸಂಘಟನೆಯೊಂದಿಗೆ, ಉಳಿದ ಸಮುದಾಯಗಳ ಸಹಕಾರದೊಂದಿಗೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಮ್ಮ ಸಮಾಜಕ್ಕೆ ಆಯಿತು ಅಂತಕ್ಕಂಥ ಮೊದಲೇ ಹೇಳಿದ್ದೀನಿ ನಾನು, ಮಾತು ಫಸ್ಟ್ ಮಾತಲ್ಲೇ ಹೇಳಿದ್ದೀನಿ. ಎಲ್ಲರೂ ಸೇರಿದ್ರೇ ಏನು ಒಂದು ಜಾತಿಯಿಂದ ಮುಖ್ಯಮಂತ್ರಿ ಆಗೋಕ್ಕಾಗುತ್ತಾ, ಅಥವಾ ಒಂದು ಜಾತಿಯಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಾಗಲ್ಲ ಒಂದು ಜಾತಿಯಿಂದ ಆಗಿದೆ ಅದು. ಸೊ ಇಟ್ಸ್ ಆಲ್ ಡೆಮೋಕ್ರಸಿ. ಈಗ ನಾನು ಮಂತ್ರಿ ಇದ್ದೆ, ಶಿವಕುಮಾರ್ಗೂ ಗೊತ್ತು, ಸಿದ್ದರಾಮಯ್ಯನವರು ಸೋತಿದ್ದಾಗಲೂ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗಲೂ ಕೂಡ ನಮ್ಮ ನಾಯಕರಾದ ನಮ್ಮ ಡಯಾಸ್ ಮೇಲೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅಂತಲೇ ಸಂಬೋಧನೆ ಮಾಡ್ತಾ ಇದ್ದೋ ನಾವು. ಸಿದ್ದರಾಮಯ್ಯನವರು ಎಲ್ಲೂ ನಾವು ಅಗೌರವ ಕಂಡಿಲ್ಲ, ನಾನಾಗಲಿ ಸಮುದಾಯ ಆಗಲಿ ಅಷ್ಟೇ ಗೌರವ ಕೊಟ್ಕೊಂಡು ಬಂದಿದ್ದೀವಿ. ಅವ್ರು ಈಗ ನಾವೆಲ್ಲ ಸೇರಿದ್ರಿ ಅಂತ ನಾನು ನಾಯಕತ್ವ ಆಗಿದ್ದು, ನಾಯಕತ್ವಕ್ಕೆ ಬಲ ಬಂದಿದ್ದೆ ಯಾವಾಗ, ಈ ಮಠಗಳು ಮಾಡಿದ್ರಿಂದ, ಇವೆಲ್ಲ ಹೋರಾಟಗಳಾದ್ರಿಂದ ತಾನೆ ನಾಯಕತ್ವಕ್ಕೆ ಬಲ ಬಂದು. ಈಗ ಆರ್ ಎಸ್ ಎಸ್ನವರು ಮಾಡಿ ಸಪೋರ್ಟ್ ಮಾಡಲಿ ಸರ್ಕಾರ, ಇದೇನಂತೆ ಯಾಕೆ ಬೇಡ ಅಂತಿರೋದನ್ನ, ನೋ ಇದು ಆರ್ ಎಸ್ ಎಸ್ಸು ಅದು ಇದು ಅಂತ ಹೇಳಬಾರ್ದು, ಅದನ್ನು ಸಂಬಂಧ ಇಲ್ಲ. ಈಗ ಮೊದಲೂ ಕೂಡ ಗುರುಗಳ ಬಗ್ಗೆನೂ ಹಂಗೆ ಹೇಳಿದ್ರಿ ನೀವು, ಅವನು ಯಾವನು ಆರ್ ಎಸ್ ಎಸ್ನವ್ರು ಕರ್ಕೊಂಡು ಗುರು ಮಾಡ್ತೆ ನಾ. ಜಾತಿವಾರು ಜನಗಣತಿ ಅಂತ ಅಂದು ಒಂದ್ಸರಿ, ಅದನ್ನ ಇನ್ನೊಂದ್ಸರಿ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಅಂದು ಯಾಕೆ ಮಾಡಿದ್ದದನ್ನ, ಅದನ್ನಿಟ್ಕೊಂಡು 1850 ಜಾತಿಗಳಿದ್ದಾವೆ ಅಲ್ಲಿ, ಸೋಷಿಯೋ ಎಕನಾಮಿಕ್ ಸ್ಟಡಿ ಆಗಿದೆ, ಅದನ್ನಿಟ್ಕೊಂಡು ಯಾರು ಎಲ್ಲಿಗೆ ಬರಬೇಕು, ಯಾರು ಎಲ್ಲಿಗೆ ಹೋಗಬೇಕು ಅಂಥೇಳಿ ಬರುವಂಥ ಸರ್ಕಾರಗಳು ಮಾಡುವಂಥದ್ದಕ್ಕೆ ಮಾಡಿದಂಥ ಸರ್ವೆ ಮಾಡಿ ಪರ್ಸೆಂಟೇಜ್ ಹೈಕ್ ಮಾಡಿ, ಈಗ ಈಶಾನ್ಯ ರಾಜ್ಯಗಳಲ್ಲಿ 48% ತನಕನೂ ಇದೆ ರಿಸರ್ವೇಷನ್ ಆಫ್ ಎಸ್ ಟಿ ಎಸ್ ಸಿ 48% ತನಕನೂ ಇದೆ ಮಾಡಿ. ಯು ಹೈಕ್ ದ ಪರ್ಸೆಂಟೇಜ್, ವಾಟ್ ಇಸ್ ದ ಕೋಟ ಜಾಸ್ತಿ ಆಗಲೇಬೇಕು. ಈಗ ಶಿವಕುಮಾರ್ಗೆ ನಾವು ವಿ ವಿಲ್ ಆರ್ಗ್ಯೂ ಬಿಫೋರ್ ದ ಕಮಿಷನ್, ನಾವು ಸರ್ಕಾರನೂ ಕೂಡ ಆಗ್ರಹ ಮಾಡ್ತೀವಿ. ಅದಕ್ಕೋಸ್ಕರವೇ ನ್ಯಾಷನಲ್ ಎಸ್ ಸಿ ಕಮಿಷನ್ ಇದೆ, ನ್ಯಾಷನಲ್ ಎಸ್ ಟಿ ಕಮಿಷನ್ ಇದೆ, ವಿಲ್ ಆರ್ಗ್ಯೂ ಬಿಫೋರ್ ದಟ್. ನನ್ನ ನಾಯಕತ್ವ ಬಿಟ್ಟಿದ್ದರಿಂದಲೇ ಅವ್ರು ಕಾಂಗ್ರೆಸ್ಸಿಗೆ ಬಂದಿದ್ದು, ಚೀಫ್ ಮಿನಿಸ್ಟರ್ ಆಗಿದ್ದು ನಾನು. ಅವತ್ತೇ ಹೇಳಿದ್ದೀನಿ, ಇಟ್ ಈಸ್ ಆನ್ ರೆಕಾರ್ಡ್. ಅವತ್ತು ಮೀಡಿಯಾದವ್ರು ಕೇಳಿದ್ರು, ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಕರೀತಾ ಇದ್ದೀರಲ್ಲ, ನಿಮ್ಮ ಹಿರಿತನ ಬಿಟ್ಕೊಡ್ತೀವಿ. ಎಸ್, ಐ ಆಮ್ ರೆಡಿ, ನನ್ನ ಹಿರಿತನವನ್ನು ಬಿಟ್ಕೊಡ್ತೀನಿ ಸಿದ್ದರಾಮಯ್ಯನಿಗೋಸ್ಕರ ಅಂದಿದ್ದೀನಿ ನಾನು. ಸೊ ಹಾಗಾಗಿ ಇದೆಲ್ಲ ಇವೆಲ್ಲ ತ್ಯಾಗಗಳಿಂದ ನೀವು ಆಗಿರೋದು ಮುಖ್ಯಮಂತ್ರಿ ಆಗಿದ್ದು, ಅದನ್ನ ಅರ್ಥ ಮಾಡ್ಕೋಬೇಕು. ಹೋರಾಟಕ್ಕೆ ನೀನು ರಾಜಕೀಯಕ್ಕಲ್ಲ ಮಾಡಾಯ್ತು ನಿಮ್ಮನ್ನ ಮುಖ್ಯಮಂತ್ರಿನ, ನಾವೆಲ್ಲ ತ್ಯಾಗ ಮಾಡಿ
ಮಾಡಾಯಿತು, ಕೊಟ್ಟಿದ್ದಾದರೂ ಏನು? ನೀವು ಏನು ಕೊಟ್ಟಿದ್ದು ಕುರುಬ ಸಮುದಾಯಕ್ಕೆ? ಆಸ್ ಚೀಫ್ ಮಿನಿಸ್ಟರ್ ಏನು ಕೊಟ್ರಿ? ತಾವು ಮೈಸೂರಿನವರು, ಇಲ್ಲಿ ಏನಾದ್ರು ಒಂದು ಗುರುತು, ಏನಾದ್ರು ಗುರುತು ನಿಮ್ಮಿಂದ? ಹಾಂ, ಅದಲ್ಲ, ರಾಜಕೀಯದ ನಾಯಕತ್ವ ಯಾರೂ ಬಿಟ್ಕೊಡಲ್ಲ, ಅವರು ನಮ್ಮ ಪಾರ್ಟಿ, ನಮ್ಮ ಪಾರ್ಟಿ. ಸಾಮಾಜಿಕವಾಗಿ ನಾನು ಇದ್ದೀನಿ, ಬನ್ನಿರಿ ಮುಂದೆ ಅಂತ ನುಡಿಯಪ್ಪ, ಮುಂದೆ ಬರ್ತೀವಿ ನಾವು. ಸಾಮಾಜಿಕ ಅನುಕೂಲಕರ ತಿರುಗಿ ಮತ್ತೆ ರಾಜಕೀಯ ಸಿದ್ದರಾಮಯ್ಯ ಕಿ ಜೈ, ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಅನ್ನಕ್ಕೆಲ್ಲ ನಾವು ಕರಿತಾ ಇರೋದು. ಸಮಾಜದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಇದೀವಪ್ಪ, ಬಾ ನೀವು. ಅದು ಯಾಕೆ ನಿಮಗೆ ಯಾಕೆ ಮನಸ್ಸು ಒಂದು ಸಮುದಾಯಕ್ಕೆ ಮುಖ್ಯಮಂತ್ರಿ ತಗೊಂಬಂದವಲ್ರಿ? ಇಡೀ ಸಮಾಜ ಬೇರೆ ಸಮಾಜದವ್ರ ಸಹಕಾರ ಸಹಯೋಗಗಳಿಂದ ಬಂತಲ್ಲ, ಆಗ ಯಾರಿಗೆ ಇಟ್ಸ ಬೋಣಿಗೆ ತಾನೇ? ಈಗ ನಾನು ಎಲೆಕ್ಷನ್ ನಿಂತ್ಕೋತೀನಪ್ಪ, ನನಗೆ ಬೋಣಿಗೆ ಮಾಡೋರು ಯಾರು? ಎಲ್ಲರಿಗೂ ಗೊತ್ತಿರೋ ವಿಚಾರ ತಾನೇ ಇದು? ನಿಮಗೆ ಬೋಣಿಗೆ ಮಾಡಿದವ್ರು ಯಾರು? ಕುರಿ ಮಾರಿ ದುಡ್ಡು ಕೊಟ್ಟವ್ರು ಯಾರು ನಿಮಗೆ? ಅವನು ಯಾರು ಕುರುಬಾಬನ್ನು ಒಂದು ಫೋಟೋ ಇಳಿಸ್ಕೊಳ್ಳೋಕ್ಕಾಗಲ್ಲ ಕುರಿ ಇಟ್ಕೊಂಡು ನಿಮ್ಮ ಜೊತೆಗೆ? ಇದೆಲ್ಲ ಇದೆ ಬೇರೆ ವಿಚಾರದಲ್ಲಿ, ಸಾಲ್ ಲೆಟ್ ಅಪಾರ್ಟ್. ಬಟ್ ಇವತ್ತು ಎಸ್ ಟಿ ಹೋರಾಟಕ್ಕೆ ಬನ್ನಿ, ನೀವು ಬನ್ನಿ ಮುಂದೆ ನಿಂತ್ಕೊಳ್ಳಿ, ನಾವೆಲ್ಲ ಬರ್ತೀವಿ ನಿಮ್ಮ ಹಿಂದೆ, ಮಾರ್ಗದರ್ಶನ ಮಾಡಿ. ಬಂದು ಸರಿನೋ ವಿಚಾರನೋ ಬೇರೆ, ಬಟ್ ಮರಾಠ ಅಭಿವೃದ್ಧಿ, ಯಾಕೆ ನಾನು ಕೂಡ ಕನ್ನಡ ಚಳುವಳಿಯಿಂದ ಬಂದವನು. ನಾನು ವಾಟಾಳ್ ನಾಗರಾಜು, ನಾರಾಯಣ್ ಕುಮಾರು, ಸಂಪತ್ ಜೊತೆಲೆಲ್ಲ ಬಂದವನು ನಾನು. ಬಹುಶಃ ಗೋಹ ಹನುಮನ್ ಶೆಟ್ರು ಇವೆಲ್ಲ ನಮ್ಮ ಸ್ನೇಹಿತರು, ಭಾಳ ಜನ ಇದ್ದಾರೆ. ನಾವೆಲ್ಲ ಕನ್ನಡ ಚಳುವಳಿಯಿಂದಲೇ ಬಂದವನು. ನಾನು ಕನ್ನಡ ಮಂತ್ರಿ ಇದ್ದಾಗಲೂ ಹೇಳಿದೆ, ನಾನು ವಿಶ್ವದಲ್ಲಿ ಕನ್ನಡಕ್ಕೊಬ್ಬನೇ ಮಂತ್ರಿ ವಿಶ್ವನಾಥ ಅಂತ ಹೇಳಿದವನು ನಾನು, ಅಭಿಮಾನ ತುಂಬಿದವನು ನಾನು. ಸೊ ಹಾಗಾಗಿ ಎಸ್, ಯಾಕೆ ಅಲ್ಲಪ್ಪ, ಕನ್ನಡ ಏಕೀಕರಣ ಆಗಿದೆ, ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿದೆ. ನೀವು ತಗೊಂಡೋಗ್ಬಿಟ್ಟು ಒಂದೊಂದು ಭಾಷೆ, ಯಾವ ಭಾಷೆ ಹೋರಾಟ ನಡೀತಾ ಇದೆ ಗಡಿನಲ್ಲಿ ಇವತ್ತು ಬೆಳಗಾವಲ್ಲಿ, ಅದಕ್ಕೆ ಪ್ರಾಧಿಕಾರ ಮಾಡ್ತೀವಿ ಅಂತಂದರೆ ನಾವು ಆಮೇಲೆ ಅದಕ್ಕೆ ದುಡ್ಡಿನ ವಿಚಾರ ಬೇರೆ ವಿಚಾರ ಅದು. ಎಸ್ ಹೌದು, ಕನ್ನಡಿಗರು ಸೆಟದ್ ನಿಲ್ತಾ ಇದ್ದಾರೆ, ಒಂದು ಭಾಷೆ ಸಂಸ್ಕೃತಿ ಗಡಿ. ಎಷ್ಟು ಹೋರಾಟಗಳಾಗಿದ್ದಾವೆ ಇಲ್ಲಿ, ಎಂತೆಂಥ ದೊಡ್ಡವರು ಸಾಹಿತಿಗಳು, ಎಂತೆಂಥ ಅವರು ಸಮಾಜದ ಸಲುವಾಗಿ ಸೇರ್ಕೋಬೇಕು. ಸಮಾಜ ನಮಗೆ ಕೊಟ್ಟಿದೆ, ಸಮಾಜದ ಬಲದಿಂದಲೇ ಬೇರೆಯವರು ನಮಗೆ ಬಲ ಕೊಟ್ಟು ಒಟ್ಟಾರೆ ಬಲದಿಂದ ನಾವು ಇಷ್ಟೆತ್ತರಕ್ಕೆ ಎದ್ದಿದ್ವಿ. ಎಷ್ಟು ಮಾ ಜನ ಇದ್ದೀವಿ ನಾವು, ಒಂದು 4-5 ಜನ ಇದ್ದೀವಿ ಲೀಡ್ರ್ಗಳು ಅಷ್ಟೇ. ಬೆಳಿಬೇಕು, ಇನ್ನೂ ಬೆಳಿಬೇಕು, ಆಗಬೇಕಾಗಿದೆ. ಹಾಗಾಗಿ ಇದು ಎಸ್ ಟಿ ಹೋರಾಟ ಮುಂದುವರಿಬೇಕು, ನೀವು ಸಹಕಾರ ಕೊಡಬೇಕು ಅದಕ್ಕೆ, ಎಸ್ ಟಿ ಹೋರಾಟಕ್ಕೆ. ನಿಜ, ತಾವು ಮುಖ್ಯಮಂತ್ರಿಗಳಿದ್ದಾಗ ಒಂದು 2-3 ಜಿಲ್ಲೆಗೆ ಹೋಗ್ಬೇಕಂತಂತೇಳಿ ಅದನ್ನು ತಾವು ಕ್ಯಾಬಿನೆಟಲ್ಲಿ ಕೂಟ ಇಟ್ಟು ಕುಲಶಾಸ್ತ್ರ ಅಧ್ಯಯನಕ್ಕೆ ಕಳಿಸಿದ್ರಿ, ಇಲ್ಲ ಅಂತಲ್ಲ. ಆದರೆ ಇವತ್ತು ಇಡೀ ಸಮುದಾಯ ಆಗಬೇಕು ಅಂತಕ್ಕಂಥದ್ರಲ್ಲಿ ಬಹುಶಃ ಏನು ಬೇಕಾಗಿರಲಿಲ್ಲ, ನೀವೇ ಏನು ಇಡೀ ಭಾರತದ ಗಣರಾಜ್ಯ ವ್ಯವಸ್ಥೆಯಲ್ಲಿ ಬ್ರಿಟಿಷರ ನಂತರ ಯಾವುದಾದ್ರೂ ಸರ್ಕಾರ ಸಾಮಾಜಿಕ ಆರ್ಥಿಕವಾದಂಥ ಸರ್ವೆ ಮಾಡಿದರೆ ನಮ್ಮೆಲ್ಲರ ಸಹಕಾರ ಸಹಯೋಗದೊಂದಿಗೆ ನಿಮ್ಮ ಜೊತೆ ಕೂತು ಮಾತಾಡಿದ್ರಿಂದಲೇ ಕರ್ನಾಟಕದಲ್ಲಿ ಆಯಿತು. ದ ಸೋಷಿಯೋ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಅಷ್ಟು 6.5 ಕೋಟಿ ಜನರನ್ನು ಮಾಡಿದಾಯಿತು, 6.5 ಕೋಟಿ ಜನರನ್ನು ಕೂಡ ಮಾಡಾಯ್ತು. ಸುಮಾರು 1850 ಜಾತಿಗಳಿದ್ದಾವೆ, ಸಂಖ್ಯೆ 30 ಹಿಡಿದು ಇವತ್ತು 70 ಲಕ್ಷ ತನಕ ಇರುವಂಥವು. ಯಾಕೋ ನೀವು ಧೈರ್ಯ ಮಾಡಲಿಲ್ಲ ಅದಕ್ಕೆ. ಆ ರಿಪೋರ್ಟ್ನ ಸರ್ಕಾರ ಸ್ವೀಕಾರ ಮಾಡಿ ಚರ್ಚೆಗೆ ಬಿಟ್ಟಿದ್ರೆ ನೀವು ಇನ್ನೊಂದು ಸಾರಿ ಮುಖ್ಯಮಂತ್ರಿ ಆಗ್ತಾ ಇದ್ರಿ. ಯಾಕೋ ಧೈರ್ಯ ಮಾಡಲಿಲ್ಲ ನೀವು ಆವತ್ತಿನ ದಿವಸ. ಅದೇನಿರಲಿ, ಕಾಲ ಹೋಯಿತು ಅದೆಲ್ಲ ಕೂಡ. ಸೊ ಈಗ ಏನು, ಇಡೀ ಈಶ್ವರಪ್ಪನವರು ಬೇಕು, ನೀವು ಬೇಕು, ರೇವಣ್ಣವರು ಬೇಕು,
ಜೆ ಡಿ ಎಸ್ನ ಬಂಡೆಪ್ಪನವರು ಬೇಕು, ಇನ್ನೆಲ್ಲರೂ ಬೇಕು. ಎಲ್ಲ ಸೇರಿ ಇವತ್ತು ಸಮಾಜದ ಒಳಿತಿಗಾಗಿ ಮತ್ತು ಯಾರು ಕಾಡಿನಲ್ಲಿ ಕಾಡು ಮೇಡಿನಲ್ಲಿ ಕುರಿ ಕಾಯ್ತಾ ಇದ್ದಾರಲ್ಲ ಅಲೆಮಾರಿಗಳು, ಅವ್ರ ಮಕ್ಕಳಿಗೂ ಒಳ್ಳೇದಾಗಬೇಕಾಗಿದೆ. ಇವರು ಅವ್ರ ಮಕ್ಕಳಿಗೂ ಒಳ್ಳೇದಾಗಬೇಕಾಗಿದೆ. ನಾವಷ್ಟೇ ಅಲ್ಲ, ಕೆಳಗಡೆಗಿದ್ದಾರೆ ಕೆಳಗಡೆಗಿದ್ದಾರೆ ಜನಗಳು. ಅವರ ಅಭ್ಯುದಯಕ್ಕಾಗಿ ಇವತ್ತು ಎಸ್ ಟಿ ಆಗಲೇಬೇಕಾಗಿದೆ. ಎಸ್ ಟಿ ಹೋರಾಟ ತೀವ್ರತರವಾಗಿ ಆಗಬೇಕಾಗಿದೆ. ಅದನ್ನು ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂಲಕ ನಾನು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ. ಬಹುಶಃ ಕೋವಿಡ್ ಇಲ್ಲ ಅಂತ ಅಂದಿದ್ರೆ, ಕೋವಿಡ್ ಇಲ್ಲ ಅಂತ ಅಂದಿದ್ರೆ ಭಾರತದ ಕುರುಬರು ಲಂಡನ್ನಲ್ಲಿ ಮೀಟಿಂಗ್ ಏರ್ಪಾಟಾಗಿತ್ತು. 250 ಜನ ಅಖಿಲ ಭಾರತ ಮಟ್ಟದಲ್ಲಿ ಶೆಫರ್ಡ್ಸ್ ಲಂಡನ್ನಲ್ಲಿ ನಿಂತು ಕುರುಬರ ಸ್ಥಿತಿಗತಿಗಳನ್ನು, ಯಾಕೆಂದರೆ ಕುರುಬರು ಚರಿತ್ರೆಗೆ ಮುನ್ನವೇ ಚರಿತ್ರೆಯಾದಂಥವರು ಕುರುಬ ಸಮುದಾಯ. ಮಹಾತ್ಮ ಗಾಂಧಿಯವರು ಅವತ್ತಿನ ದಿವಸ ಅಕ್ಟೋಬರ್ 2 ನಾನು ಪ್ರಾರಂಭ ಮಾಡಿದ್ದನ್ನು, ಕಾರಣ ಮಹಾತ್ಮ ಗಾಂಧಿಯವರು ಆಡಿನ ಹಾಲನ್ನೇ ಕುಡಿತಾ ಇದ್ರು ಮತ್ತು ಆ ಕುರಿ ಸಮುದಾಯ ಗ್ರಾಮೋದ್ಯೋಗ. ಹಾಗಾಗಿ ಅವರ ಜನ್ಮದಿನದಿಂದಲೇ ನಾನು ಅದನ್ನು ಪ್ರಾರಂಭ ಮಾಡಿದೆ, ದೆಹಲಿ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್. ಬಹುಶಃ ಒಂದು ಚರಿತ್ರಾರ್ಹವಾದಂಥ ಮೀಟಿಂಗ್ ಲಂಡನ್ನಲ್ಲಿ ಆಗ್ತಾ ಇತ್ತು. ಆದರೆ ಒಂದು ಅಸ್ಮಿತೆ ಗೌರವ ಕೊಡಬೇಕು, ಸಮಾಜಕ್ಕೆ ತಗೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆಗಲೂ ಕೂಡ ನಿಮ್ಮ ಸಪೋರ್ಟ್ ಅಂತ ಅದೇನು ಸಿಗಲಿಲ್ಲ ನಮಗೆ. ಅದೇನೇ ಇರಲಿ, ಇವತ್ತು ಅದೇನೇ ಇರಲಿ, ಮತ್ತು ಈ ಸಮುದಾಯ ಸಾಂಸ್ಕೃತಿಕವಾಗಿ ಬೆರೆಯುವಂಥ ಸಮುದಾಯ, ಎಲ್ಲರನ್ನೂ ಕೂಡ ಪ್ರೀತಿಸುವ ಗೌರವಿಸುವಂಥ ಸಮುದಾಯ ಇತ್ತು. ಆದರೆ ಸಿದ್ದರಾಮಯ್ಯನವರೇ, ತಾವು ದೊಡ್ಡ ಮಟ್ಟದಲ್ಲಿದ್ದೀರಿ, ಈ ಏಕವಚನದಲ್ಲಿ ಮಾತಾಡೋದನ್ನು ಬಿಟ್ಟುಬಿಡಿ. ನಾನು ನೀವು ಒಟ್ಟಿಗೆ ಲಾಯರಾದವರು, ನಾನು ನಿಮಗಿಂತ ರಾಜಕಾರಣದಲ್ಲಿ ಹಿರಿಯ. ನಾನು 78 ಶಾಸಕನಾದವನು, ನೀವಾಗ ತಾಲೂಕು ಬೋರ್ಡ್ ಮೆಂಬರ್ ಆದ್ರಿ. ನಾನು ಮೈ ಅರ್ನೆಸ್ಟ್ ಅಪೀಲ್, ಏಕವಚನದಲ್ಲಿ ಮಾತಾಡಬೇಡಿ. ಎಂತೆಂಥವ್ರು, ಮತ್ತು ಮೋದಿ ಅಂತ ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಪ್ರಧಾನಿ ಅವರನ್ನು ಕೆಲಸಕ್ಕೆ ಬಾರದವನು ಅಂತೀರ? ನಾವು ಉಪಯೋಗಿಸುವ ಭಾಷೆ ಅಲ್ಲ ಅದು. ನಮ್ಮ ಭಾಷೆ ಕನ್ನಡ, ಕಸ್ತೂರಿ ಕನ್ನಡ. ಇದು ತಾವು ಕೂಡ ಕನ್ನಡದ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವ್ರು. ಕನ್ನಡ ಭಾಷೆ ಸಂಸ್ಕೃತಿಗೆ ಗೌರವ ಇರಬೇಕು ಎಲ್ಲರಲ್ಲೂ ಕೂಡ. ಹಾಗಾಗಿ ತಾವು ಇನ್ನು ಮುಂದೆ ಬಹುವಚನವನ್ನೇ, ಯಾಕೆ ನಾನು ದೇವರಾಜರಸ ಹತ್ರ ಬೆಳೆದವನು. ನಾನು ದೇವರಾಜರಸರವರು ಎಂಥ ಚಿಕ್ಕವನು ಕೂಡ, ಟೇಬಲ್ ಮೇಲೆ ಒಂದು ಲೋಟ ಇದ್ದರೆ ಅವ್ರು ಯಾರು ಕ್ಲೀನ್ ಮಾಡಿ ಬನ್ನಿಯಪ್ಪ ದಯವಿಟ್ಟು ತೊಗೊಂಡೋಗಿ ಲೋಟ ಅಂತ ಅನ್ನೋರು. ಏಯ್ ಬರೋ ಲೋಟ ತೊಗೊಂಡೋಗು ಅಂತ ಅಂದವರಲ್ಲ ದೇವರಾಜರ್ಸ್. ಹಾಗಾಗಿ ದೇವರಾಜರ್ಸ್ ನಮಗೆ ಮಾರ್ಗದರ್ಶನ ಅವರು. ದೇವರಾಜರ್ಸಿಂದ ನಾನು ಭಾಳ ಕಲ್ತಿದ್ದೀನಿ, ದೇವರಾಜರ್ಸಿಂದ. ನಾನು ಕೂಡ ಈ ರಾಜಕಾರಣವನ್ನು ಒಂದು ಸಾಂಸ್ಕೃತಿಕ ಚಟುವಟಿಕೆಯಾಗಿ ತಗೊಂಡವನ ಹೊರತು ನಾನು ಒಬ್ಬ ಪುಡಾರಿಯಾಗಿ ತಗೊಳ್ಳಲಿಲ್ಲ. ಇದನ್ನು ಒಂದು ಸಾಂಸ್ಕೃತಿಕ ಚಟುವಟಿಕೆಯಾಗಿ ಈ ರಾಜಕಾರಣವನ್ನು ಸ್ವೀಕಾರ ಮಾಡಿ ಉದ್ದಕ್ಕೂ ಕೂಡ ನನ್ನ ಯಾವುದೇ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಜತನದಿಂದ ನಿರ್ವಹಿಸಿದ್ದೇನೆ. ನಾನು ತಂದಂಥ ಕಾರ್ಯಕ್ರಮಗಳು ಇವತ್ತು ಇದ್ದಾವೆ. ಆದರೆ ನೀವೊಂದು ಕಾರ್ಯಕ್ರಮ ಹಾಳು ಮಾಡಿಬಿಟ್ರಿ, ಇವತ್ತಿಗೂ ನೋವಿದೆ ನಮಗೆ, ರೈತರಿಗೂ ನೋವಿದೆ. ಇಷ್ಟೆಲ್ಲ ರೈತರು ಏನೆಲ್ಲ ಮಾತಾಡೋರು, ನೀವು ಯಶಸ್ವಿನಿ ಯೋಜನೆಯನ್ನು ನಿಮ್ಮ ಸರ್ಕಾರದಲ್ಲಿ ಹಾಳು ಮಾಡಾಕ್ಬಿಟ್ಟಿತ್ತು. ಅವ್ಯಾರೋ ಯಾರು ಈ ರಮೇಶ್ ಕುಮಾರ್ ಮಾತು ಕೇಳಿಕೊಂಡು, ನೀವು ರಮೇಶ್ ಕುಮಾರಿಂದಲೇ ತಾನೇ ಇಷ್ಟೆಲ್ಲ ಅನುಭವಿಸ್ತಾ ಇರೋದು ಎಲ್ಲರೂ ಕೂಡ. ರಮೇಶ್ ಕುಮಾರ್ ಹೆಲ್ತ್ ಮಿನಿಸ್ಟರ್ ಆಗಿ ಯಶಸ್ವಿನಿ ಅಂತ ಕಾರ್ಯಕ್ರಮ ಭಾಳ ಇದರಿಂದ ತೊಗೊಂಬಂದಿದ್ದೆ. ಎಷ್ಟು ಜನ ರೈತರಿಗೆ ಅನುಕೂಲ ಆಗ್ತಾ ಇತ್ತು, ಬರೀ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತನಕ ಅವನಿಗೆ ಹಾರ್ಟ್ ಆಪರೇಷನ್, ಆಲ್ ಸಾರ್ಟ್ಸ್ ಆಫ್ ಆಪರೇಷನ್ಸ್. ಅಂತಹ ಒಂದು ದೊಡ್ಡ ಕಾರ್ಯವನ್ನು ಕೊಂದು ಅನ್ನಭಾಗ್ಯ ಏನು ಇರಲಿಲ್ವೇ ಹಿಂದೆ, ಯಾವ ಸರ್ಕಾರಗಳು ಕೊಡ್ತಾ ಇರಲಿಲ್ವೇ ಇದನ್ನು, ಅದೇನೇ ಇರಲಿ
ಮುಂದೆನವೆಲ್ಲ ಹೆಜ್ಜೆ ಹಾಕಬೇಕಾಗುತ್ತೆ. ಹೌದು, ಅಥವಾ ಇಡೀ ರಾಜ್ಯದ ಶ್ರೇಯಸ್ ಇರ್ಬೋದು, ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ನಾವ್ಯಾರೇ ಇರಲಿ, ತಾವಿರಲಿ, ನಮ್ಮ ಡಿ ಕೆ ಶಿವಕುಮಾರ್ ಇರಲಿ, ಪರಮೇಶ್ವರ್ ಇರಲಿ, ನಮ್ಮ ದೊಡ್ಡವರು, ನಾನು ಇವತ್ತು ಕೂಡ ಅಷ್ಟೇ ಗೌರವ ಇಟ್ಕೊಂಡು, ನಮ್ಮ ಖರ್ಗೆ ಸಾಹೇಬರಿರಲಿ, ಎಚ್ ಡಿ ದೇವೇಗೌಡರಿರಲಿ, ಎಲ್ಲ ಒಟ್ಟು ಈ ರಾಜ್ಯದ ಅಭ್ಯುದಯ, ರಾಜಕಾರಣ ಬಿಡ್ರಿ ನಡೀತದೆ, ಅದಕ್ಕೆ ಅದ್ರ ಪಾಡ್ಕತ್ತು. ಯಡಿಯೂರಪ್ಪನವರು ಇರಲಿ, ಮತ್ತೊಬ್ರು ಇರಲಿ, ಎಲ್ಲರೂ ಒಟ್ಟಿಗೆ ಈ ರಾಜ್ಯದ ರಾಜಕಾರಣ ಒಂದು ಕಡೆ ಇರಲಿ, ರಾಜ್ಯದ ಅಭ್ಯುದಯಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗ್ತದೆ ಅಂತಕ್ಕಂಥ, ಅದಕ್ಕೆ ತಮ್ಮೆಲ್ಲ ರೀತಿಯ ಸಹಾಯ ಸಹಕಾರಗಳನ್ನ ಕೊಡಬೇಕು. ವಿಶೇಷವಾಗಿ ಏನು ಕುರುಬ ಸಮುದಾಯ ಎಸ್ ಟಿಯ ಹೋರಾಟ, ಆ ಹೋರಾಟಕ್ಕೆ ನೀವು ಮುಂದೆ ನಿಂತ್ಕೋಬೇಕು, ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿಕೊಂಡು, ತಾವು ನಿನ್ನೆ ಕೇಳಿದರೆ ನನ್ನನ್ನು ಕೂಡ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಇದ್ದೀನಿ ನಾನು, ಹುಣಸೂರು ಉಪಚುನಾವಣೆಯಲ್ಲಿ ಸೈನಿಕ ಹೆಸರೇನು ಯೋಗೀಶ್ವರ್ ಮತ್ತು ಸಂತೋಷ್ ಚುನಾವಣೆಗೆ ಬರಬೇಕಾದಂಥ ಹಣ ತಗೊಂಡು ಹೋದರು ಸೋಲಿಗೆ, ಅದು ಒಂದು ಕಾರಣ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಬಹಿರಂಗವಾಗಿ. ಅದು ನೀವು ಕೇಳಿದರೆ ಎಷ್ಟು ಕೋಟಿ ಏನು ಕೋಟಿ ಅಂತ ನಾನು ಹೇಳಿದ್ರೆ ಹೌದು ದೊಡ್ಡ ಮೊತ್ತ. ಇವತ್ತು ದೊಡ್ಡ ಮೊತ್ತ ಅಂತಂದರೆ ಎಷ್ಟು? ಇನ್ ಅಕಾರ್ಡೆನ್ಸ್ ವಿತ್ ಇನ್ಕಮ್ ಟ್ಯಾಕ್ಸ್ ದೊಡ್ಡ ಮೊತ್ತ ಅಂದರೆ 5 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ ದೊಡ್ಡ ಮೊತ್ತ ಅಂತಂದರೆ. ನೀವು ಜಿ ಟಿ ದೇವೇಗೌಡರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಬಿ ಜೆ ಪಿಗೆ ಸಹಾಯ ಮಾಡಿಬಿಟ್ರು ಅಂತ ಹೇಳಿದ್ದೀರ, ಎಷ್ಟು ಕೊಟ್ರಿ? ಬ್ಲ್ಯಾಕಾ ವೈಟಾ? ಅದು ಜಿ ಟಿ ದೇವೇಗೌಡ ಹೇಳಿದ್ದಾರೆ, ಹಾಂ ಹೇಳಿದ್ದಾರೆ, ಮೀಡಿಯಾದಲ್ಲೆಲ್ಲ ಹೇಳಿ ನೋಡಿದ್ದೀವಿ, ನಾವು ನೋಡಿದ್ದೀವಿ, ಹೇಳಿದ್ದಾರೆ. ಹಾಗಾಗಿ ಎಸ್, ನಾನೇನು ನಾನೇ ಅಂತ ಹೇಳ್ತೀನಿ, ನೀವು ಹೇಳಿ. ನಾನು ಹೇಳಿದ ದೊಡ್ಡ ಮೊತ್ತ, ಎಸ್ 5 ಲಕ್ಷ ದೊಡ್ಡ ಮೊತ್ತ ಅಂದರೆ ನನ್ನ ವಿಚಾರದಲ್ಲಿ. ನೀವು ಮುಖ್ಯಮಂತ್ರಿಗಳಾಗ ನಿಮ್ಮ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಕೋಟ್ಯಾನ್ ಕೋಟಿ 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 ನಾವು ನಮ್ಮ ಲೆಕ್ಕದಲ್ಲಿ ಇಲ್ಲ, ನಮ್ಮ ಲೆಕ್ಕದಲ್ಲಿ ಆ ಕೋಟಿಗಳಿಲ್ಲ. ಅದು ಹಾಗೆ ನೀವು ಎಷ್ಟು ಕೋಟಿ ಕೊಟ್ರಿ ಜಿ ಟಿ ದೇವೇಗೌಡರಿಗೆ ಹೇಳಿ ಬಹಿರಂಗವಾಗಿ, ಬ್ಲ್ಯಾಕಾ ವೈಟಾ ಎಲ್ಲಿ ಕೊಟ್ರಿ ಏನು ಕೊಟ್ರಿ? ನಾವು ಉಪ್ಪಾರ ಮೇಲೆ ಕುರುಬರ ಮೇಲೆ ಯಾರ ಮೇಲೂ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇರೋದು ನಮ್ಮ ಹಕ್ಕು ಕೊಡ್ರಿ ಅಂತೇಳಿ. ಚಚ್ಚಿ ಇದು ಯಾರ ವಿರುದ್ಧವೂ ಅಲ್ಲ, ನಮಗಾಗಿ ನಮ್ಮ ಸಮುದಾಯಕ್ಕಾಗಿ ಹಕ್ಕು ಕೊಡ್ರಿ ಅಂತ ಕೇಳ್ತೀವಿ ಹೊರತು ಇದು ಯಾರ ವಿರುದ್ಧವೂ ಅಲ್ಲ. ಅದು ಇದನ್ನು ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಕುರುಬ ಸಮುದಾಯ ಎಸ್ ಟಿ ಟ್ಯಾಗ್ ಆಗಬೇಕು ಅಂತಕ್ಕಂಥ ಹೋರಾಟ ನಮ್ಮ ಸಮುದಾಯದ ಒಳಿತಿಗಾಗಿ ಹೊರತು ಬೇರೊಬ್ಬರನ್ನ ಕೆಡಿಕೆಗಾಗಿ ಅಲ್ಲ ಇದು ಅಂತಕ್ಕಂಥದ್ದನ್ನು ಸ್ಪಷ್ಟ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವೆಲ್ಲ ಯಾವಾಗ ಆಂಥ್ರೋಪಾಲಜಿ ಸ್ಟಡೀಸು ಇವೆಲ್ಲ ಯಾವಾಗ ಶುರುವಾಗ್ತವೆ, ಕುಲಶಾಸ್ತ್ರ ಅಧ್ಯಯನಗಳು ಇವೆಲ್ಲ ಕೂಡ ಇಂಡಾಲಜಿ ಇವೆಲ್ಲ ಕೂಡ ಸರ್ಕಾರ ಹೌದು ಈ ಸಮುದಾಯ ಎಸ್ ಟಿಗೆ ಸೇರಿಸಬೇಕು ಅಂತ ಹೋರಾಟ ನಡೀತಾ ಇದೆ. ನಾನು ನನ್ನ ಸರ್ಕಾರ ಇದನ್ನು ಕುಲಶಾಸ್ತ್ರ ಅಧ್ಯಯನಕ್ಕೆ ರೆಫರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನಗಳಲ್ಲಿ ಇದ್ರ ಕುಲಶಾಸ್ತ್ರ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಅಂತ ಹೇಳಬೇಕು ಸರ್ಕಾರ. ನಿರಂತರ ಸುದ್ದಿಗಾಗಿ News 101 YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.